ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಳ್ಳಿ ಜೀವನ ಸಿಟಿ ಲೈಫು. ಮುಂದೆ ಸ್ನೇಹಿತರೆ, ಇವತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಮಲೆ ಮಹದೇಶ್ವರ ಬೆಟ್ಟ ಬಿಟ್ಟರೆ ನೆಕ್ಸ್ಟು ಇಲ್ಲೇ ಜಾಸ್ತಿ ಭಕ್ತರು ಜಾಸ್ತಿ ಬರೋದು ಅಂದರೆ ಇದು ಕಣಿವೆ ಮಾದಪ್ಪ ಅಂತ. ಇದು ಎಲ್ಲಿ ಬರುತ್ತೆ ಅಂದರೆ ತಟ್ಟೆಕೆರೆ ಅಂತ ಒಂದು ಊರು ಬರುತ್ತೆ, ಯಾವುದು ಜಿಗಣಿಯಿಂದ ಆರೋಳಿ ರೋಡಲ್ಲಿ. ಸೊ ಅಲ್ಲಿ ಬರುವಂಥ ಜಾಗ ಇದು. ಆಮೇಲೆ ಇದ್ರ ವಿಶಿಷ್ಟ ಏನಂದರೆ ಈ ದೇವಸ್ಥಾನ ಫುಲ್ಲು ಕಾಡೊಳಗಿದೆ. ಈ ದೇವಸ್ಥಾನ ಮತ್ತೆ ಯಾವಾಗಲೂ ಓಪನ್ ಇರೋಲ್ಲ, ವಾರದಲ್ಲಿ ಒಂದಿನ ಏನೋ ಸೋಮವಾರ ಮಾತ್ರ ಓಪನ್ ಮಾಡ್ತಾರೆ. ಸೊ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬರ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಇದೆ ಈ ದೇವಸ್ಥಾನ, ಇಲ್ಲಿಗೆ ಏನಕ್ಕೆ ಉಟ್ಕೊಂತು ಇಲ್ಲಿಗೆ ಈ ದೇವಸ್ಥಾನದ ವಿಶೇಷತೆ ಏನು, ಹಾಗೆ ಇದು ಕಣಿವೆ ಮಾದಪ್ಪ ಅಂತ ಬರಲು ಏನು ಕಾರಣ, ಮತ್ತು ಇಲ್ಲಿ ಪೂಜೆ ಎಲ್ಲ ಯಾವ ಥರ ಇರುತ್ತೆ, ಹಾಗೆಯೇ ಒಂದೊಂದಾಗಿ ನೋಡ್ತಾ ಹೋಗೋಣ, ಬನ್ನಿ. ಸ್ನೇಹಿತರೆ, ಮಲೆ ಮಹದೇಶ್ವರಂ ಬೆಟ್ಟ ಎಲ್ಲರೂ ನೋಡಿರ್ತೀರಾ. ಈ ದೇವಸ್ಥಾನದ ಹೆಸರು ಕಣಿವೆ ಮಾದಪ್ಪ ಅಂತ. ಈ ದೇವಸ್ಥಾನದಲ್ಲಿ ಹಾಕೋ ಒಂದು ಪ್ರತೀತಿ ಇದೆ ಏನಂದರೆ, ಮಹದೇಶ್ವರ ಆ ಕಾಲದಲ್ಲಿ ಯಾರನ್ನ ಭಕ್ತರು ಕಾಣೋಕ್ಕಂತ ಹೋಗ್ತಾ ಇರ್ತಾರಂತೆ, ಸಂಚಾರ ಮಾಡ್ತಾ ಇರ್ತಾನೆ ಹುಲಿ ಮೇಲೆ. ಸೊ ಸಂಚಾರ ಮಾಡುವಾಗ ಏನಾಗುತ್ತೆ ಅಂದರೆ, ಒಂದು ಟೈಮು ಆ ಹುಲಿಗೆ ಸ್ವಲ್ಪ ಸುಸ್ತಾಗುತ್ತಂತೆ, ಅಂದರೆ ದಣಿವೆ ಆಗುತ್ತಂತೆ. ಆ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಇಲ್ಲಿ ಸ್ವಲ್ಪ ಉಳ್ಕೊಳ್ತಾರಂತೆ, ಆ ನೈಟು ಅಲ್ಲೇ ಉಳ್ಕೊಂಡ್ಬಿಟ್ಟು ಅಲ್ಲಿ ಸ್ಟೇ ಆಗಿಬಿಟ್ಟು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡೇ ಓಡ್ತಾರಂತೆ. ಸೊ ಭಕ್ತರು ನೋಡೋಕ್ಕೆ. ಸೊ ಇದು ಕಣಿವೆ ಮಾದಪ್ಪ ಅಂತ ಯಾಕೆ ಬಂತು ಅಂದರೆ, ಇನ್ನೊಂದು ವಿಶೇಷ ಏನಂದರೆ, ಇದು ಒಂದು ಕೆರೆ ಒಳಗೆ ಇರುತ್ತೆ ಒಂದು ಅಂದರೆ ದೇವಸ್ಥಾನ, ಚಿಕ್ಕದ ವಿಗ್ರಹ ಮತ್ತು ದೇವಸ್ಥಾನ. ಸೊ ಮಳೆ ಬಂದಾಗ ಅದೆಲ್ಲ ಮುಚ್ಕೊಂಡು ಹೋಗ್ತಾ ಇರ್ತೈತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಭಕ್ತರೆಲ್ಲ ಸೇರಿಬಿಟ್ಟು ಇದನ್ನು ಅದೇ ವಿಗ್ರಹನ ತೊಗೊಂಬಂದು ಮೇಲುಗಡೆ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಪ್ರತಿ ಸೋಮವಾರ ಮತ್ತು ಅಮಾವಾಸ್ಯೆ ಪೌರ್ಣಮೆ ಅದಕ್ಕಿಂತ ಹೆಚ್ಚಾಗಿ ಕಾರ್ತಿಕ ಸೋಮವಾರದಲ್ಲಿ ವಿಶೇಷ ಪೂಜೆಗಳಾಗ್ತೈತೆ, ತುಂಬ ಭಕ್ತರು ಬರ್ತಾರೆ. ಮಿಕ್ಕಿದ ದಿನ ಇಲ್ಲಿ ಒಂದೊಂದು ನಾಯಿಗೂ ಇರಲ್ಲ, ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ಕಾಡು ಪ್ರಾಣಿಗಳು ಜಾಸ್ತಿ ಓಡಾಟ ಅಂತ ಹೇಳ್ತಾರೆ. ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಬರ್ತಾ ಇರುತ್ತೆ, ಈಗ ಆನೆ ಆಗ್ಬೋದು, ಜಿಂಕೆ ಅದು ಇದೆಲ್ಲ ಬರ್ತಾ ಇರುತ್ತೆ. ಸೊ ಇಲ್ಲೆಲ್ಲ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಯಾರೂ ಬರೋಂಗಿಲ್ಲ ಅಂತ ಇಲ್ಲಿ ಅರ್ಚಕರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಆಮೇಲೆ ಇದೇನಂದರೆ, ಶ್ರಾವಣದಲ್ಲಿ ತುಂಬ ವಿಶಿಷ್ಟವಾದ ಪೂಜೆಗಳು ಮಾಡ್ತಾರೆ. ಮಾಡಿ ಪೂಜೆ ಮಾಡಿ ಹೋಮ ಮಾಡಿ ಎಲ್ಲ ಇಟ್ಟಿದ್ದೀವಿ. ಇವಾಗ ಇವಾಗ ಬಟ್ಟೋಲಿ ಏನಂತ ದೇವರು ಹತ್ತು ಜನ ಗ್ರಾಮ ಬಂದು ಇವಾಗ ಮಾಡೋದು. ತುಂಬ ಭಕ್ತರು ತುಂಬ ಜನ ಬರ್ತಾರೆ, ತುಂಬ ಜನ ಇರ್ತಾರೆ. ಜಾತ್ರೆ ಆ ಥರ ಏನಾದರೂ ಆಗುತ್ತಲ್ಲ, ಜಾತ್ರೆ ಆಯ್ತದೆ, ಶಿವರಾತ್ರಿ ಅನ್ನೋ ಜಾತ್ರೆ ಆಗ್ತದೆ. ಯುಗಾದಿತಿಯಲ್ಲಿ ಅಗ್ನಿಕೊಂಡ ಆಗ್ತದೆ, ಅಗ್ನಿಕೊಂಡ ಆದ್ರೆ ಕಾರ್ತಿಕ ಸಮಾರಂಭ. ಇವಾಗ ಬಟ್ಟೊಂದು ನಾಳೆ ಬರಬೇಕಾಯ್ತು, ನಾಳೆ ಚೆನ್ನಾಗಿ ಇನ್ನ ಸು ಏ ಬಾನಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಮಾಂಸ ನೋಡಿ, ಮೊಸಳೆ ಇದೆ ಅಂತ ಸೊಸಡ ಇದೆ ಅಂತ. ಸ್ನೇಹಿತರೆ, ನಾವೀಗ ಕಣಿವೆ ಮಾದಪ್ಪನ ಕೆರೆ ಹತ್ರ ಹೋಗ್ತಾ ಇದ್ದೀನಿ. ನೀವು ಬೋರ್ಡಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೊಸಳೆ ಇದೆ ಅಂತೆ ಬೋರ್ಡ್ ಹಾಕಿದ್ದಾರೆ. ಅಂದರೆ ಇಲ್ಲಿ ಮೊಸಳೆ ಇದೆ, ಹುಷಾರಾಗಿ ಹೋಗಿ ನೀರೊಳಗೆ ಯಾರು ಇಡಿಬಿಡಿ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಸೊ ನಾನು ಹೇಳಿದ್ನಲ್ಲ ಮುಂಚೆ, ಕಣಿವೆ ಮಾದಪ್ಪ ಇನ್ನು ಮೂರ್ತಿ ಇತ್ತು ಮುಂಚೆ ಈ ಕೆರೆ ಒಳಗಿತ್ತು. ಸೊ ಇಲ್ಲೆಲ್ಲ ಕೆರೆ ಒಳಗೆ ಹೋಗಿ ಇಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು, ಮೊಸಳೆ ಮತ್ತು ಅದು ಇದೆ ಇರೋದ್ರಿಂದ ಸೊ ತಂದು ಮೇಲೆ ತಂದು ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲೆಲ್ಲ ನೀರೊಳಗೆ ಇಳಿಯೋಂಗಿಲ್ಲ, ಯಾಕೆಂದರೆ ಇಲ್ಲಿ ಮೊಸಳೆಗಳಿದ್ದಾವೆ ಅಂತ ಬೋರ್ಡಲ್ಲಿ ಹಾಕಿದ್ದಾರೆ, ಮತ್ತು ಜನಗಳು ಹೇಳ್ತಾ ಇರ್ತಾರೆ ಇಲ್ಲಿ. ಬನ್ನಿ ನೋಡೋಣ. ಬರುತ್ತೆ ಈಜ್ ಬರುತ್ತೆ, ಆದ್ರೆ ಹಿಡ್ಕೊಂಡ್ ತಿನ್ಮ ಇನ್ನೇನ್ ಮಾಡೋಣ.
ತಿನ್ನ ಗೆಲ್ಲಿ ಇರ್ತಿ ಬ್ರೋ ಮಸಾಲೆ ಲೆಕ್ಕ ಅಂತೀರ ಯಾವ ಸರ್ ಕೆರೆ ಇದು ನೋಡಿ ಇದು ತಟ್ಟೆ ಯಾವ ಕೆರೆ ಇದು ತಟ್ಟೆಕೆರೆ ಕಣಿವೆ ಮಾದಪ್ಪ ದೇವಸ್ಥಾನ ಈಜಲೆಲ್ಲ ಅವಕಾಶ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಕೆಲವರು ನೆರ ಒಬ್ಬರು ನಡ್ಕೊಂಡೋಗಿದೆ ಅಂತ ನೀರಲ್ಲಿ ಅಲ್ವಾ ಇದು ಎಷ್ಟು ದಿನ ಆಯಿತು ತುಂಬ ದಿನ ಆಗಿದೆ ಏನವಾದ ಅರಣ್ಯ ಇಲ್ಲಿ ಜನಗಳನ್ನ ಓಡಾಡೋದ್ರ ಇದು ಮಾಡಿದ್ದಾರೆ ನಿಷೇಧ ಚೆನ್ನಾಗಿದೆ ಬಟ್ ಆದ್ರೆ ಜನಗಳು ಅಂತ ಕಡೆನೇ ಹೋಗೋದು ಜಾಸ್ತಿ ನೋಡಿ ಅಂದರೆ ವ್ಯೂಸ್ ಬೇರೆ ಬೇರೆ ಇದಕ್ಕೆ ನೀರು ಸಾಲ್ಟ್ ಆಗಿದೆ ಅಂತ ಪೊದಾಗೆ ನೀರು ಬಿಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಜನಗಳು ಅಲ್ಲಿಂದ ಇಲ್ಲಿಂದ ಬರ್ತಾರೆ ಸಾಮು ಗೊತ್ತಿಲ್ಲದೆ ಕೆರೆಗಳಿಗೆ ಹತ್ತಿಸದಿಂದೆ ಹುಡುಗ ಈ ಗೊತ್ತಿಲ್ಲದೆ ಬಂದ್ಬಿಟ್ಟು ನೀರೊಳಗೆ ಇಲ್ಲೇ ಬಿದ್ದು ಬಿಟ್ಟು ಮೊಸಳೆ ಹಿಡ್ಕೊಬಿಡ್ತು ನಮ್ಗೆ ಹಿಡ್ಕೊಳಂಗೂ ಇಲ್ಲ ಕಾಪಾಡೋಂಗಿಲ್ಲ ಬಿಡಂಗಿಲ್ಲ ಬಡಿ ಕಡ್ಕಂದೇ ಬಿಡ್ತು ಮೊಸಳೆ ಹಂಗಾಗಿ ಇಲ್ಲಿಂದ ಅಲ್ಲಿಂದ ಬೆಂಗಳೂರು ಅಲ್ಲಿಂದ ಬಂದಂತ ಜನಗಳು ಸ್ವಲ್ಪ ದೂರ ಸಾಧ್ಯವಷ್ಟು ಈಜಾಡೋದು ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡ್ಬಿಟ್ಟು ಹೋದ್ರೆ ತುಂಬಾ ಒಳ್ಳೇದು ಸರ್ ನೀವು ಮೊಸಳೆ ಹತ್ತಿರದಿಂದ ಯಾವತ್ತಾದ್ರೂ ನೋಡಿದ್ದೀರಾ ಅಯ್ಯೋ ನಾವು ಸುಮಾರು ಸತಿ ನೋಡಿದ್ವಿ ಹಂಗಾಗಿ ಈ ಕೆರೆಗೆ ನಾವು ಸವಾಸು ಇಲ್ಲಿ ಗಂಟೆ ಬರೋದು ಇಲ್ಲ ನಾವು ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ ಹಂಗಾಗಿ ನೀವೇನ ಬಂದು ತೋರಿಸಿ ಅನ್ನೋದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದೀವಿ ಸ್ವಲ್ಪ ಸರ್ ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೋರ್ಡಲ್ಲಿ ಹಾಕ್ಬೋದಲ್ಲ ಜನಗಳಿಗೆ ಯಾಕಂದ್ರೆ ಅವೇರ್ನೆಸ್ ಆಗುತ್ತೆ ಈಗ ಗೊತ್ತಿರಲ್ಲ ಎಲ್ಲಿ ಬೋರ್ಡ್ ಅಲ್ಲೊಂದು ಸರ್ಕಾರದವ್ರಿಗೆ ಮಾಡಬೇಕು ನಾವು ಎಷ್ಟು ಸತಿ ಹೇಳಿದ್ರು ಅವ್ರು ಕೇಳೋದಿಲ್ಲ ಅವ್ರ ತಿಳ್ಕೊಂಡು ಇಲ್ಲಿ ಯಾರು ಎಮ್ ಎಲ್ ಎ ಗ್ರಾಮ ಪಂಚಾಯತಿ ಸರ್ ಒಂದು ಅರ್ಜಿ ಕೊಡಿ ನೀವು ಖಂಡಿತವಾಗ್ಲೂ ಸ್ನೇಹಿತರೆ ನೋಡಿದ್ರಲ್ಲ ಕಣಿವೆ ಮಾದೇಶ್ವರ ದೇವಸ್ಥಾನ ಮತ್ತೆ ಇಲ್ಲಿ ಏನೋ ವಿಶಿಷ್ಟ ಈ ಕೆರೆ ಬಗ್ಗೆ ನಿಮ್ಗೆಲ್ಲ ಆದಷ್ಟು ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಟ್ಟಿದ್ದೀನಿ ಇನ್ನೇನಿದ್ರು ಇಲ್ಲಿಂದ ಹೊರಡೋದೆ ಯಾಕಂದ್ರೆ ಇಲ್ಲೆಲ್ಲ ರಿಸ್ಟ್ರಿಕ್ಷನ್ ಏರಿಯಾ ಇಲ್ಲೆಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಹಂಗಾಗಿ ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಂಗಿಲ್ಲ ಪೊಲೀಸ್ ಗಾರ್ಡ್ಗಳು ಇರ್ತಾರೆ ಅಲ್ಲಲ್ಲೇ ಸೊ ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ದರ್ಶನ ಮಾಡಿದ್ವಿ ಈಗ ಹೊರಡ್ತಾ ಇದ್ದೀವಿ ನಾವು ಬೆಂಗಳೂರು ಕಡೆ ನೀವು ನಿಯರೆಸ್ಟ್ ಅಂದರೆ ಬೆಂಗಳೂರು ಜಿಗಣಿ ನಿಯರೆಸ್ಟ್ ಇದ್ದರೆ ನೀವು ಬರ್ಬೋದು ಬಂದು ನೋಡ್ಕೊಂಡು ಹೋಗ್ಬೋದು ನೋಡಿ ಇದು ಈ ರೋಡೆಲ್ಲ ಕಾಡಿನ ಮಧ್ಯೆ ಇರುತ್ತೆ ಬಟ್ ಇದು ಯಾವತ್ತೂ ಓಪನ್ ಇರೋಲ್ಲ ಕ್ಲೋಸ್ ಮಾಡಿದ್ದಾರೆ ಈಗ ಬಟ್ ನಾವು ಸೈಡಿಂದ ಹೋಗ್ತಾಯಿದ್ವಿ ಯಾವಾಗಲೂ ಓಪನ್ ಇರೋಲ್ಲ ಬಟ್ ಇಲ್ಲೆಲ್ಲ ಒಳಗಡೆ ಹೋಗ ಸ್ವಲ್ಪ ಡೇಂಜರ್ ಇರುತ್ತೆ ಯಾಕೆಂದರೆ ಆನೆಗಳು ಕರಡಿ ಎಲ್ಲ ಬರ್ತಾರೆ ಅಂತ ಹೇಳ್ತಿದ್ದಾರೆ ದೇವಸ್ಥಾನದ ಮದುವೆ ಆಗಿತ್ತು ಅಲ್ಲಿ ಊಟ ಮಾಡ್ಬೋದು ಅಂತ ಮಾತಾಡ್ತಿದ್ದಾರೆ ಈಗ ಸಿಗಲ್ಲ ಬಾಗರು ನಿನ್ಗೆ ವೆಜ್ಗೆ ಹೊರಗಡೆ ವೆಜ್ ಊಟ 150 ₹ ಬಿಲ್ ಹಾಕೋದು ಮಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಕ್ಕಾಕೊಂಡಿದ್ದೀರಿ ನಮ್ಮ ಬ್ರೋ ಸಿಕ್ಕಾಕೊಂಡಿದ್ದೀನಿ ಬ್ರೋ ಅನ್ಬೇಕು ಈಗ ಸಿಕ್ಕಾಕೊಂಡಿದ್ದೀನಿ ಬ್ರೋ ಫಸ್ಟ್ ಅಣ್ಣ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಷ್ಟೇ ಹೊಡಿ ಹೊಡಿ ಏನಾಗಲ್ಲ ಹೌದಾ ಜುಮ್ಮಡ್ರಿ ಸಾಕಲ್ಲ ಎಲ್ಲ ಎಲ್ಲಿಗೆ ಓದ್ತಿದೆ ಒಟ್ಟು ಸ್ವಲ್ಪ
ಬರ್ತೀವಿ.